ಹಲೋ ಎವ್ರಿವನ್, ಕೆ ಸಿ ಟಿ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದರೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಎಸ್ ಎನ್ ಕ್ಯೂಗೆ, ನಂತರ ಬಿ ಫಾರ್ಮ್ ಮತ್ತು ಫಾರ್ಮ್ ಡಿಗೆ ರಿಲೀಸ್ ಮಾಡಿದರೆ. ಈಗ 3 ತಿಂಗಳು ಮುಂಚೆ ಏನು ವಿಡಿಯೋ ಮಾಡಿದ್ದೆ ಸೇಮ್ ಎಕ್ಸಾಕ್ಟ್ ಫೀ ಸ್ಟ್ರಕ್ಚರ್ ಅಷ್ಟೇ ಇದೆ. ಅಂದರೆ ಅಶ್ವಥ್ ನಾರಾಯಣ್ ಅವರೇ ಮುಂಚೆನೇ ಅನೌನ್ಸ್ ಮಾಡಿದರು ಲಾಸ್ಟ್ ಇಯರ್ ಏನಿರುತ್ತೋ ಈ ವರ್ಷ ಕೂಡ ಅದೇ ಫೀಸ್ ಇರುತ್ತೆ ಅಂತ. ಅದಕ್ಕೆ ನಾನು ಮುಂಚೆನೇ ವಿಡಿಯೋ ಮಾಡಿದ್ದೆ, ತುಂಬ ಜನಕ್ಕೆ ವಿಷಯ ಆಲ್ರೆಡಿ ಗೊತ್ತಿರುತ್ತೆ ಆ ವಿಡಿಯೋನ ಫಾಲೋ ಮಾಡಿರೋರಿಗೆ. ಮತ್ತು ಇದ್ರ ಜೊತೆಗೆ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ, ಮತ್ತು ಸ್ಕಾಲರ್ಶಿಪ್ಪಿಂದ ಎಷ್ಟು ವಾಪಸ್ ಬರುತ್ತೆ ದುಡ್ಡು. ಅಂದರೆ ಈಗ ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ಥರ ಫೀಸ್ ಕಟ್ತೀರಾ, ಅದರಲ್ಲಿ ನಿಮಗೆ ಯಾವ ಸ್ಕಾಲರ್ಶಿಪ್ಪಿಂದ ಎಷ್ಟೆಷ್ಟು ದುಡ್ಡು ವಾಪಸ್ ಬರುತ್ತೆ, ರೀಫಂಡ್ ಆಗುತ್ತೆ ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇದು ಬರೀ ಕೆ ಇ ಎ ಫೀಸ್ ಮಾತ್ರ, ಕಾಲೇಜ್ನಲ್ಲಿ ಮತ್ತಷ್ಟು ಫೀಸನ್ನ ಇಸ್ಕೊತಾರೆ. ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಮುಂಚೆನೇ, ಒಂದ್ಸಲ ಹುಡುಕಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಇದನ್ನೊಂದ್ಸಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀವೇ ಒಂದ್ಸಲ ನೋಡ್ಕೊಳ್ಳಿ. ಇದನ್ನು ಓದಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಗೌರ್ಮೆಂಟ್ ಅಥವಾ ಏಡೆಡ್ ಸೀಟ್ ಆದರೆ ಎಲ್ಲರಿಗೂ 19,000 ಇರುತ್ತೆ, ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ 500 ಇರುತ್ತೆ, ಮತ್ತು ಕ್ಯಾಟಗರಿ 1 2.5 ಲ್ಯಾಕ್ಗಿನ ಕಡಿಮೆ ಇನ್ಕಮ್ ಇದ್ದರೆ 500 ಇರುತ್ತೆ. ಪ್ರೈವೇಟ್ ಅನ್ಎಡೆಡ್ನಲ್ಲಿ 2 ಟೈಪ್ಸ್ ಇದೆ, ಮೈನಾರಿಟಿ ಟೈಪ್ 1, ಮೈನಾರಿಟಿ ಟೈಪ್ 2 ಅಂತ. ಅದರಲ್ಲಿ ಒಂದಕ್ಕೆ 58,000 ಇದೆ, ಇನ್ನೊಂದು 65,000 ಇದೆ. ಎಸ್ ಸಿ ಎಸ್ ಟಿಗೆ 500 ಇದೆ, ಇದು ಬರೀ ಕೆ ಇ ಎ ಫೀಸ್ ಮಾತ್ರ, ಕಾಲೇಜ್ನಲ್ಲಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಕ್ಯಾಟಗರಿ 1 ಅವ್ರಿಗೆ 2.5 ಲ್ಯಾಕ್ಸ್ಗಿನ ಕಡಿಮೆ ಇನ್ಕಮ್ ಇದ್ದರೆ ಟೈಪ್ 1 ಅಲ್ಲಿ 40,000 ಇರುತ್ತೆ, ಟೈಪ್ 2 ನಲ್ಲಿ 46,000 ಇರುತ್ತೆ. 2.5 ಲ್ಯಾಕ್ಸಿನ ಜಾಸ್ತಿ ಇನ್ಕಮ್ ಇದ್ದರೆ ಟೈಪ್ 1 ಅಲ್ಲಿ 58,000 ಇರುತ್ತೆ, ಟೈಪ್ 2 ನಲ್ಲಿ 65,000 ಇರುತ್ತೆ. ಡೀಮ್ಡ್ ಆರ್ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ 62,000 ಇರುತ್ತೆ, ಒ ಬಿ ಸಿ ಆರ್ 62,000, ಅದು ಕೂಡ ಎಸ್ ಸಿ ಎಸ್ ಟಿನವ್ರಿಗೆ ಆ್ಯಸ್ ಯೂಶುವಲ್ 500. ಕೆಟಗರಿ 1 ಅವ್ರಿಗೆ ಇನ್ಕಮ್ ಲಿಮಿಟ್ 5.2 ಲ್ಯಾಕ್ಸ್ಗಿನ ಕಡಿಮೆ ಇತ್ತು ಅಂದರೆ 43,000 ಇರುತ್ತೆ, ಜಾಸ್ತಿ ಇನ್ಕಮ್ ಇತ್ತು ಅಂದರೆ 62,000 ಇರುತ್ತೆ. ಕೆಟಗರಿ 1 ಅಂಡರಲ್ಲಿ ಯಾರು ಬರ್ತಾರೆ ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ನಮ್ಮ ಚಾನಲ್ನಲ್ಲೇ ಇದೆ. ಎಸ್ ಎನ್ ಕೆಗೆ ಎಲ್ರಿಗೂ ಕೆ ಇ ಎ ಫೀಸ್ 4,090 ಆಗಿರುತ್ತೆ, ಇದು 1 ವರ್ಷಕ್ಕೆ ಹೇಳ್ತಿರೋಂಥದ್ದು. ಮತ್ತು ಕಾಲೇಜ್ನಲ್ಲಿ 25 30 ಕಟ್ಟಬೇಕಾಗುತ್ತೆ. ಅದಾದಮೇಲೆ ಎಸ್ ಸಿ ಎಸ್ ಟಿಗೆ 500 ಇರುತ್ತೆ, ಕೆಟಗರಿ 1 ಅವ್ರಿಗೆ ಕಡಿಮೆ ಇನ್ಕಮ್ ಇದ್ದರೆ 500 ಇರುತ್ತೆ. ಬಿ ಫಾರ್ಮ್ ಮತ್ತು ಫಾರ್ಮ್ ಡಿಗೆ ಗೌರ್ಮೆಂಟ್ ಆದರೆ 14,000 ಇರುತ್ತೆ, ಒ ಬಿ ಸಿಗೂ ಕೂಡ ಅಷ್ಟೇ ಇರುತ್ತೆ, ಎಸ್ ಸಿ ಎಸ್ ಟಿನವ್ರಿಗೆ 500 ಇರುತ್ತೆ, ಕೆಟಗರಿ 1 ಅವ್ರಿಗೆ ಕಡಿಮೆ ಇನ್ಕಮ್ ಇದ್ದರೆ 500 ಇರುತ್ತೆ. ಪ್ರೈವೇಟ್ ಅನ್ಎಡೆಡ್ ಆಗಿದ್ದರೆ ಬಿ ಫಾರ್ಮ್ ಮತ್ತು ಫಾರ್ಮ್ ಡಿನಲ್ಲಿ 24,000 ಇರುತ್ತೆ, ಎಸ್ ಸಿ ಎಸ್ ಟಿಗೆ 500 ಇರುತ್ತೆ, ಕೆಟಗರಿ 1 ಅವ್ರಿಗೆ ಕಡಿಮೆ ಇನ್ಕಮ್ ಇರೋರಿಗೆ 10,000 ಇರುತ್ತೆ. ಮತ್ತು ಬೇರೆ ಕೋರ್ಸಸ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ 3 ತಿಂಗಳು ಮುಂಚೆನೇ, ಅಂದರೆ ಅಶ್ವಥ್ ನಾರಾಯಣ್ ಸೇಮ್ ಫೀಸ್ ಇರುತ್ತೆ ಅಂತ ಹೇಳಿದರು, ಅದಕ್ಕೆ ಆ ಥರ ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಚೇಂಜ್ ಆಗ್ಬೋದು, ಇಂಜಿನಿಯರಿಂಗ್ನಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಮತ್ತು ಎಸ್ ಎನ್ ಕ್ಯೂ ಇದರಲ್ಲಿ ಅದರಲ್ಲಿ ಯಾವುದರಲ್ಲೂ ಚೇಂಜ್ ಇಲ್ಲ, ಮೋಸ್ಟ್ಲಿ ಮಿಕ್ಕಿದ್ರಲ್ಲಿ ಅಗ್ರಿಕಲ್ಚರ್ದರಲ್ಲಿ ಸ್ವಲ್ಪ ಚೇಂಜ್ ಇರ್ಬೋದು. ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇದರಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ವೀಡಿಯೋ ಮಾಡ್ತಿರ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಶನ್ ಬೇಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿರಿ. ಮುಂದೆ ಸಿಗೋಣ, ಬಾಯ್.